ಬಾರ್ ಒಪ್ಪು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ ಇದೈ ಅಕ್ಕ ಬಾರ್ ಒಪ್ಪು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ ಇದೈ ಅಕ್ಕ ಬಾರ್ ಒಪ್ಪು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ ಕಾಸಿನಾಕಿ ಗಟ್ಟಿ ಸುತ್ತಿ ರೋಷದಲ್ಲಿ ಕುಡಿ ಮೀಸ ತಿರುವಿ ಸಸದಲ್ಲಿ ಸಮ್ರಾಟನೆಂದು ದೇಶವೇ ಕೊಂಡಾಟ ತಂದೆ ಅಕ್ಕ ಬಾ ಇದೈ ಅಕ್ಕ ಬಾ ಪೂಜ್ಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ವೀರುಪಾಟೀಲ್. ಏನಿದು ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ನಮ್ಮತನ, ನಮ್ಮ ದೇಸಿ ಸಂಸ್ಕೃತಿ ಯಾಕೆ ಈ ತರ ವಿಡಿಯೋ ಮಾಡ್ತಿದ್ದಾರೆ ಅಂತಕೊಂಡ್ರ, ನಾವು ಇವತ್ತು ಇರ್ತಕ್ಕಂಥದ್ದು ಶಿರಾ ತಾಲೂಕಿನ ಲಕ್ಷಾಂತರ ಜನರ ಭಕ್ತರ ಪಾಲಿನ ಆರಾಧ್ಯ ದೈವ ಶ್ರೀ ಜುಂಜಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ. ಜುಂಜಪ್ಪ ಅಂದಿದ ತಕ್ಷಣ ನಿಮ್ಗೆಲ್ರಿಗೂ ನೆನಪಾಗಿರ್ಬೋದು, ಎಸ್, ವೇದ ಸಿನಿಮಾ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಜುಂಜಪ್ಪನ ಹಾಡು ಇವತ್ತು ಸೆನ್ಸೇಷನ್ ಆಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಅದ್ರ ಬಗ್ಗೆನೆ ಗುಣಗಾನ ಮಾಡ್ತಾ ಇದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ, ಕೆ ಹರ್ಷ ಅವರ ನಿರ್ದೇಶನದ ವೇದ ಸಿನಿಮಾದಲ್ಲಿ ಜುಂಜಪ್ಪನ ಹಾಡು ಧೂಳೆಬ್ಬಿಸ್ತಾ ಇದೆ. ಅದಕ್ಕೆ ಕಾರಣರಾದಂತಹ ನಮ್ಮ ಆರಾಧ್ಯ ದೈವ ಜುಂಜಪ್ಪನ ಸನ್ನಿಧಾನದಲ್ಲಿ ನಾವು ಇದ್ದೀವಿ ಇವತ್ತು. ಆ ಹಾಡನ್ನ ಹಾಡಿದವರು ಬೇರೆ ಯಾರಲ್ಲ, ದೇಸಿ ನೆಲಮೂಲ ಸಂಸ್ಕೃತಿಯ ಬುಡಕಟ್ಟು ಹಾಡುಗಾರ ಶ್ರೀ ಮೋಹನ್ ಕುಮಾರ್ ಅವರು. ಆ ಏನು ಹಾಡು ಕೇಳ್ತಾ ಇದ್ರಲ್ಲ, ಆ ಹಾಡುಗಾರರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರೊಂದಿಗಿನ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ರಿಗೂ ಸ್ವಾಗತ, ಬನ್ನಿ ಮಾತಾಡ್ಸೋಣ. ಮೋಹನ್ ಸರ್ ನಮಸ್ತೆ. ನಮಸ್ಕಾರ. ಜುಂಜಪ್ಪನ ಆರಾಧಕರು, ಥ್ಯಾಂಕ್ ಯು. ನೆಲಮೂಲ ಸಂಸ್ಕೃತಿಯನ್ನು ಉಳಿಸ್ತಾ ಇರೋರು, ಜುಂಜಪ್ಪನ ಹಾಡು ಹೇಳಿ ಕೇಳುಗರಿಗೆ ಒಂದು ಹೊಸ ಫೀಲ್ ಕೊಟ್ರಿ. ಜಾನಪದ ಹಾಡು ಅಂತ ಶಿವರಾಜ್ ಕುಮಾರ್ ಅಂತ ಸಿನಿಮಾದಲ್ಲಿ ಇವತ್ತು ನಮ್ಮ ಜುಂಜಪ್ಪನ ಸನ್ನಿಧಾನದಲ್ಲೇ ಇದ್ದೀವಿ. ಮೊದಲನೇದಾಗಿ ಜನಪದವನ್ನ ಪ್ರೀತಿಸುವಂತವ್ರಿಗೆ ಕಡೆಯಿಂದ ಶಿರಾ ತಾಲೂಕಿನ ಜನರ ಪರವಾಗಿ ನಿಮ್ಮ ಸಾಹಿತ್ಯವನ್ನ ಮತ್ತೆ ಜನಪದ ಇಷ್ಟಪಡೋ ಅಂತ ಅಷ್ಟೂ ಜನರ ಪರವಾಗಿ ತಮ್ಗೆ ಹಾರ್ದಿಕ ಅಭಿನಂದನೆಗಳು. ವೇದ ಸಿನಿಮಾದಲ್ಲಿ ಮೋಹನ್ ಕುಮಾರ್ ಅವರು ಆಡಿರತಕ್ಕಂತ ಜುಂಜಪ್ಪನ ಹಾಡು ಇವತ್ತು ಯೂಟ್ಯೂಬ್ ಅಲ್ಲಿ ಧೂಳು ಎಬ್ಬಿಸ್ತಾ ಇದೆ. ಆ ಹಾಡಿನ ಮೂಲಕ ಈ ಸಂದರ್ಶನ ಪ್ರಾರಂಭ ಮಾಡೋಣ. ಮೋಹನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ಹಾಡು ತುಂಬಾ ಸೆನ್ಸೇಷನ್ ಆಗಿದೆ, ಎಲ್ಲರೂ ಇಷ್ಟಪಡ್ತಾ ಇದಾರೆ, ಎಲ್ಲಾ ವರ್ಗದ ಜನರು ಕೂಡ ಇಷ್ಟಪಡ್ತಾ ಇದಾರೆ. ದಯಮಾಡಿ ಆ ಹಾಡನ್ನ ಹೇಳಿ ಈ ಸಂದರ್ಶನ ಪ್ರಾರಂಭ ಮಾಡಿ. ಆ ಹಾಡು ಹುಟ್ಟಿರೋದೇ ಈ ಕುರಿಕಾಯ ದನಕಾಯ ಅಂತ ಹಟ್ಟಿಗಳಲ್ಲಲ್ವಾ, ಹಾಗಾಗಿ ಆ ಒಂದು ಸಂಸ್ಕೃತಿಯನ್ನ ಇಷ್ಟಪಡೋ ಅಂತ ಮನಸ್ಸುಗಳು ತುಂಬಾ ಇದಾವೆ. ಬಟ್ ಅದನ್ನ ನಾವು ಪ್ರಚಾರ ಪಡಿಸುವ ರೀತಿ ಸರಿಯಾಗಿಲ್ಲ ಅಂದ್ರೆ ಇವತ್ತಿನ ಆಧುನಿಕತೆಯಲ್ಲಿ. ಹಾಗಾಗಿ ನಾವು ಇವತ್ತ ಹಾಡುಗಳು ಇಲ್ಲಿಗೆ ಆ ಗೌರವ ಸಿಕ್ಕಿದೆ ಅನ್ನೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಈಗ ಅಲ್ಲಿ ಆರಂಭದಲ್ಲಿ ಹೇಳ್ತೀನಲ್ಲ, ಕುರಿ ಕುರಿಯೇ ಸಂದ ಕುಸುಮೆ ಹೂವೇ ಸಂದ, ಕುರಿಯಟ್ಟ ಗಾಡ ಮರಿಸಂದೋ, ಕುರಿಯಟ್ಟ ಗಾಡ ಮರಿಸಂದ, ರಂಗಯ್ಯ ಮರಿಗು ದೂರ ಸಂದ ಕುಣಿ ಸಾಕು. ಈ ರೀತಿ ಹಾಡುಗಳು ಇವೆಲ್ಲ ಈ ನೆಲದವು, ಈ ಮಣ್ಣಿನ ಗಮಲು, ಈ ಪ್ರಕೃತಿಗೆ ಹೊಂದಾಣಿಕೆ ಆಗಿರೋಂತ ಪದಗಳು ಇವೆಲ್ಲ. ಮೋಹನ್ ಕುಮಾರ್ ಅವರೇ, ಎ ಹರ್ಷ ಅವರು ಸದಭಿವೃದ್ಧಿ ಚಿತ್ರಗಳನ್ನ ಕೊಟ್ಟರು, ಅವ್ರ ಸಿನಿಮಾದಲ್ಲಿ ಸಾಹಿತ್ಯಕ್ಕೆ ಮತ್ತೆ ಸಂಗೀತಕ್ಕೆ ಬಹಳ ಆದಂತಹ ಒಂದು ಏನೋ ಒಂದು ಅಭಿರುಚಿ ಇರತಕ್ಕಂತ ನಿರ್ದೇಶಕರು. ನಿಮ್ಮ ಹಾಡುಗಳು ಕೇಳಿದ ತಕ್ಷಣ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ಮತ್ತೆ ಹೇಗೆ ಅಕ್ಸೆಪ್ಟ್ ಮಾಡಿದ್ರು ಅಂತ, ಹೇಗಾಯ್ತು ಪ್ರೊಸೀಜರ್ ಎಲ್ಲ ಅಂತ? ತುಂಬಾ ಅದು ಏನಂತಂದ್ರೆ, ಅವ್ರಿಗೆ ಇದು ಶಿವಣ್ಣಂದ ಸಿನಿಮಾ ಸುಮಾರು 1960 ನಡೆಯುವಂತ ಒಂದು ಘಟನೆಯ ಸಿನಿಮಾ. ಅವತ್ತಿನ ಕಾಲಮಾನದಲ್ಲಿ ಅವತ್ತಿನ ಜೀವನ ಸಂಸ್ಕೃತಿ ಅವತ್ತಿನ ವಾತಾವರಣ ಹೆಂಗಿತ್ತು ಅದಕ್ ತಕ್ಕಂತಾನೆ ನಾವು ಸಿನಿಮಾ ಮಾಡ್ತಾ ಇರೋದು. ಸೊ ಹಂಗಾಗಿ ನೀವು ಅದಕ್ ರಿಲೇಟೆಡ್ ಜನಪದ ಗೀತೆಗಳನ್ನ ಹಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ನಾನು ಅವತ್ತಿಂದೆಲ್ಲ ಯಾವ್ಯಾವ ತರ ಹಾಡುಗಳು ಅಂತ ಹೇಳಿ ಹಿಂಗೆ ಡಿಸ್ಕಷನ್ ಮಾಡ್ಕೊಳ್ತಾ ಇದ್ವಿ ಅರ್ಜುನ್ ಜನ್ನ ಸರ್ ನಾವೆಲ್ಲ. ಅಂದ್ರೆ ಊಟ ಟೈಮಲ್ಲೇ ಸ್ಮಾಲ್ ಡಿಸ್ಕಷನ್ ಅಷ್ಟೇ, ಒಂದು 5-10 minutes ಒಳಗಡೆನೆ ಜುಂಜಪ್ಪನ ಹಾಡನ್ನ ನಾನು ಎತ್ಕೊಂಡೆ. ಬೇರೆ ಬೇರೆದೆಲ್ಲ ಹೇಳಿದೆ, ಇನ್ನು ಯಾವ್ದಿದೆ ಅಂತ ಕೇಳ್ಬೇಕಾದ್ರೆ ತಕ್ಷಣ ನನ್ನ ಕೊಲಟ ಪದ್ದಲ್ಲೇ ಈ ಹಾಡನ್ನು ನಾನು ಸಂಗ್ರಹ ಮಾಡಿದ್ದೆ 2013. ಆ ಹಾಡು ಬರ್ತಿದಂಗೆನೆ ಅವರು ತುಂಬಾ ಎಕ್ಸೈಟ್ಮೆಂಟ್ ಆಗ್ಬಿಟ್ರು. ಅಲ್ಲಿ ಮಧ್ಯದಲ್ಲೆಲ್ಲ ಹಿಡ್ದಯ್ಯ ಕೂತದ್ದು ಮಿತ್ತ ಇವೆಲ್ಲ ಹೆಜ್ಜೆಗಳು, ನಾವು ಕೋಲ್ ಕೊಡ್ಬೇಕಾದ್ರೆ ಬಾಗ್ಬೇಕಾದ್ರೆ ಎತ್ತಕ್ಕ ಕಾಲ ಕೂಡ ಮುಂದಕ್ಕೆ ಅಂತೀವಲ್ಲ, ಆ ಹಾಡುಗಳು ಮಧ್ಯ ಬರ್ತಾ ಇರೋದು ನೋಡಿ ಅವ್ರಿಗೆ ಒಂಥರ ಖುಷಿ. ನಾನು ಒಂದು ಹಿಡ್ದಯ್ಯಕ್ಕೂ ಅಂತ ಅಷ್ಟೇ ಹೇಳಿದ್ದು. ಆಮೇಲೆ ಅರ್ಜುನ್ ಜನ ಸರ್ಗೆ ತುಂಬಾ ಇಷ್ಟ ಆಗೋಗ್ಬಿಡ್ತಾ ಅಲ್ಲಿ ಅವಾಗ್ಲೇನೆ, ಇದನ್ನ ಜೋಶ್ ಮಾಡ್ಕೊಂಡು ಆಡ್ಬೇಕಾದ್ರೆ ನೀವು ಏನೇನೆಲ್ಲ ಹೇಳ್ತೀರಾ ಸರ್, ಇವಾಗೆಲ್ಲ ಕೊಡೋ ಮುಂದಕ್ಕೆ ಹಾಕೋ ಹೆಜ್ಜೆನ ಅಂತ ಈ ತರ ಎಲ್ಲ ಹೇಳ್ಕೊಂಡು ನಾವು ಕೋಲ್ ಹೆಚ್ಚಗಡ್ಡಿಗೆ ಹೋಗ್ಬೇಕಾದ್ರೆ ಈ ತರ ಎಲ್ಲ ಹಾಕ್ತಿರ್ತೀವಿ ಸರ್, ಇದು ಜುಂಜಪ್ಪನ ಒಗ್ಳ ಅಂತ ಪದ, ನಮ್ಮ ಜನಪದ್ರು ಅವತ್ತಿಂದ ಇಲ್ಲಿವರೆಗೂ ಇದನ್ನ ಉಳಿಸ್ಕೊಂಬಂದಿದ್ದಾರೆ ಸರ್ ಅಂತ ಹೇಳ್ತಿದಂಗೆನೆ, ಇದೇ ಇರ್ಲಿ
ಇದನ್ನೇ ಮಾಡೋಣ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಒಳಗಡೆ ರೆಕಾರ್ಡ್ ಶುರು ಮಾಡಿಬಿಟ್ಟು ರೆಕಾರ್ಡ್ ಆಗಿ ಹೋಯ್ತದ. ಒಂದೇ ಸ್ಟೇಕಲ್ಲೇ ಆಡೋ ಆಯ್ತು, ಮತ್ತೆ ನಾವು ಮತ್ತೆ ಈ ಸರಿ ಇನ್ನೊಂದ್ಸರಿ ಆಡಕ್ಕೂ ಹೋಗ್ಲಿಲ್ಲ, ಇದೇ ಚೆನ್ನಾಗಿದೆ ಅಂತ ಹೇಳಿದ್ರು ಅದನ್ನ ರೆಕಾರ್ಡ್ ಮಾಡಿದ್ರು. ಮೋಹನ್ ಕುಮಾರ್ ಅವರೇ, ನಾವು ನಿಮ್ಮನ್ನ ಬಲ್ಲವರಾಗಿ ಮತ್ತೆ ನಿಮ್ ಬಗ್ಗೆ ತಿಳ್ಕೊಂಡಾಗ, ನೀವು ಏನೋ ಒಂದು ಸರ್ಕಾರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ಬಂದು ಈ ಜಾನಪದವನ್ನ ಉಳಿಸ್ಬೇಕು ಅಂತ ಹೇಳಿ ಹಟ್ಟಟ್ಟಿಗೆ ಹೋಗಿ ಅಭಿಯಾನಗಳನ್ನ ಮಾಡಿ ಜಾನಪದಗಳನ್ನ ಸಂಗ್ರಹ ಮಾಡಿ ಪುಸ್ತಕಗಳನ್ನೆಲ್ಲ ಬರೆದ್ರಿ, ಯಾಕೆ ಅಷ್ಟೊಂದು ಪ್ರೀತಿ ಅಂತ ಜಾನಪದದ ಮೇಲೆ ನಿಮ್ಗೆ? ಹಾ, ಒಳ್ಳೆ ಒಂದು ಪ್ರಶ್ನೆ ಇದು. ನಾನು ಆಕ್ಚುಲಿ ಜಾನಪದ ಯೂನಿವರ್ಸಿಟಿನಲ್ಲಿ ಸುಮಾರು ಒಂದು 8-8.5 ವರ್ಷ ಕೆಲಸ ಮಾಡಿದ್ದೀನಿ ಅನ್ಸುತ್ತೆ. ಮೊನ್ನೆ ಕುಲಪತಿ ಅವರ ಚೇಂಬರ್ ಅಲ್ಲಿ ನಾನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಸಾಕಷ್ಟು ಜನಪದ ವಿದ್ವಾಂಸರು ಈ ಸೊಲ್ಲುಗಳನ್ನ ಆಡಬೇಕಾದ್ರೆ ಈ ಮೂಲ ಸಂಸ್ಕೃತಿಯ ಸೊಲ್ಲುಗಳನ್ನ ಈ ಜನಪದ ವಿದ್ವಾಂಸರು ಕೇಳಿದಾಗ, ದೊಡ್ಡ ದೊಡ್ಡವರು ಅದನ್ನ ಕೇಳಿ ಇದಕ್ಕೆ ಒಂದ್ ಒಳ್ಳೆ ಮಾತುಗಳನ್ನ ಹೇಳಿದಾಗ ನನ್ಗೆ ಏನೋ ಒಂಥರ ರೋಮಾಂಚನ ಆಗ್ತಾ ಇತ್ತು. ಹಾ, ಇದಕ್ಕೆ ಜೀವ ಇದೆ, ಇದನ್ನ ಮಕ್ಳಿಗೆ ಇನ್ನೂ ಒಂದಷ್ಟು ಕಾಲ ಓದು ಉಳಿಬೇಕು ಅಂತ ಹೇಳಿ ನಾನು ಅಲ್ಲೇ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಇದೇ ತರ ಗೀತೆಗಳನ್ನ ಆಡ್ತಿದ್ದೆ. ತುಂಬಾ ಟ್ರೆಂಡ್ ಆಗಿರೋದು ಈ ತರದನ್ನೆಲ್ಲ ಸುಮಾರು ಜನ ಆಡ್ತಿದ್ದೆ, ನಾನು ಆಡ್ತಾನೆ ಇರಲಿಲ್ಲ. ಇವನ್ನೇ ಈ ಬೀಸ ಪದಗಳು, ಸೊಬನೆ ಪದಗಳು, ಕಾವ್ಯಗಳು, ಕೋಲಾಟ ಪದಗಳು ಇವನ್ನೇ ಆಡ್ತಾ ಇದ್ದೆ. ಅವ್ರಿಗೆ ಹೆಚ್ಚು ಹೆಚ್ಚು ಇಷ್ಟ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಸೊ ಆಮೇಲೆ ಮಧ್ಯ ನಾನು ಯೂನಿವರ್ಸಿಟಿ ಬಿಟ್ಟಿದ್ದು ನನ್ನ ವೈಯಕ್ತಿಕ ಕಾರಣ, ಜೊತೆಗೆ ಮನೆಯ ಒಂದು ಪರಿಸ್ಥಿತಿನೂ ಕೂಡ ತುಂಬಾ ಹದಗೆಟ್ಟಿತ್ತು, ತುಂಬಾ ದೂರ ಆಗ್ತಾ ಇತ್ತು. ಎಲ್ಲ ಕೆಲಸ ಕಾರ್ಯಗಳಿಗೂ ತುಂಬಾ ಹಿನ್ನಡೆ ಆಗ್ತಾ ಇತ್ತು, ರಜೆಗಳೆಲ್ಲ ಸಿಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಅಲ್ಲಿ ವಾತಾವರಣನೂ ಕೂಡ ಈ ಯೂನಿವರ್ಸಿಟಿನಲ್ಲಿ ಸ್ವಲ್ಪ ಅಷ್ಟು ಕಷ್ಟೇ ಕಂಡುಬಂತು. ನಾನು ಹಾಗಾಗಿ ವೈಯಕ್ತಿಕವಾಗಿ ಅದನ್ನ ರಿಸೈನ್ ಮಾಡಿ ಸಂಪೂರ್ಣವಾಗಿ ಇದಕ್ಕೆ ತೊಡಗಿಸ್ಕೊಳ್ಬೇಕು ಅಂದ್ಬಿಟ್ಟು, ಆಮೇಲೆ ಯಾಕಂದ್ರೆ ಇನ್ನೊಂದು 10-12 ವರ್ಷ ಹೋಗ್ಬಿಡ್ತು ಅಂದ್ರೆ ಈ ಸಂಸ್ಕೃತಿನ ಅಳಿವಿನಂಚಿನೇ ಅನ್ಕೊಂಬಿಡಿ. ಪುಟ್ಟ ಮಕ್ಕಳಿಗೆ ಇದು ಇನ್ನ ದೇಹಕ್ಕೆ ಆಗೋದೇ ಇಲ್ಲ. ಇನ್ನೊಂದ ಈಗ ಬದುಕದೇ ಇವತ್ತಿನ ಕಾಲದಲ್ಲಿ ತುಂಬಾ ಕಡಿಮೆ. ಅಂತ ಸಂದರ್ಭದಲ್ಲಿ ಈಗ 60-70 ವರ್ಷ ಆಗಿರೋ ಬಾಯಲ್ಲಿ ಒಂದ್ ಸ್ವಲ್ಪ ಸಂಸ್ಕೃತಿ ಇದೆ. ಅಂತ ನುಡಿಗಳು, ಸಾವಿರಾರು ನುಡಿಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ, ಅವುಗಳನ್ನ ಇಟ್ಕೊಂಡು ಈಗ ಕೆಲಸ ಮಾಡ್ತಾ ಇದ್ದೀನಿ. ಆ ಸಾಹಿತ್ಯದ ಅರ್ಥಗಳನ್ನ ನೀವು ಗಮನಿಸಿದ್ರೆ ಒಂದೊಂದ್ ಪದಕ್ಕೂ ಈಗ ಕೊಟ್ಟರೆ ಸುಮ್ಮನೆ ಒಂದು ಜಲಕ್ಕೆ ಅಷ್ಟೇ. ಇಂಥ ಸಾಹಿತ್ಯ ಮೈ ರೋಮಾಂಚನ ಆಗುವಂತ ಸಾವಿರಾರು ನುಡಿಗಳು ಇದಾವೆ ನಮ್ಮಲ್ಲಿ, ಅವನ್ನ ಹೆಕ್ಕಿ ತೆಗೆಯುವಂತ ಕೆಲಸ. ಶ್ರೀಮಂತ ಸಂಸ್ಕೃತಿ ಅಂತ ಕರೀತಾರೆ ಖಂಡಿತ. ಕರ್ನಾಟಕದಲ್ಲಿ ಸುಮಾರು ಒಂದು 50 ಬುಡಕಟ್ಟು ಸಮುದಾಯ ಇದಾವೆ, ಅದರಲ್ಲಿ ಕಡಗಲ್ರು ಸಮುದಾಯನೂ ಒಂದು. ಇದರಲ್ಲಿ ಇರ್ತಕ್ಕಂತ ಒಂದು ಶ್ರೀಮಂತ ಸಾಹಿತ್ಯ ಬೇರೆ ಯಾವ ಯಾವ ಬುಡಕಟ್ಟು ಸಮುದಾಯಗಳಲ್ಲೂ ಇಲ್ಲ ಅಂತ ಹೇಳ್ಬೋದು. ಒಂದಷ್ಟು ದಾಖಲೀಕರಣ ಆಗದೇನೆ ನಶಿಸಿ ಹೋಗಿದೆ ಅಂತ ಅನ್ಸುತ್ತಾ ನಿಮ್ಗೆ ಹಿಂದೆ ಎಲ್ಲ ದಾಖಲೀಕರಣ? ಈಗ ಆಲ್ರೆಡಿ ಸಾಕಷ್ಟು ಜನ ವಿದ್ವಾಂಸರು ಸುಮಾರು ಈ ಸಮುದಾಯದಲ್ಲೇ ಒಂದು 25 PhD ನಡೆದಿದ್ದಾವೆ, ಅವರೆಲ್ಲರೂ ದಾಖಲೀಕರಣ ಮಾಡಿದ್ದಾರೆ. ಹಾಡುಗಳಿಂದ ಹಿಡಿದು ಸಂಸ್ಕೃತಿಯಿಂದ ಹಿಡಿದು ಆಚರಣೆಗಳು, ಇವ್ರ ನಂಬಿಕೆ, ಸಂಪ್ರದಾಯಗಳ ಬಗ್ಗೆ ಸಾಕಷ್ಟು ಜನ ಅಧ್ಯಯನ ಮಾಡಿದ್ದಾರೆ. ಈಗ ಅವೆಲ್ಲ ಒಂದು ಪುಸ್ತಕ ಆಯ್ತು, ಅಧ್ಯಯನ ಆಗಿ ಕೂತಿದೆ. ಈಗ ಅದು ಹೇಗೆ ಪರಿಚಯ ಆಗ್ಬೇಕು ಅನ್ನೋದು ನಮ್ಮ ದೊಡ್ಡ ಪ್ರಶ್ನೆ. ಬರೀ ಅಧ್ಯಯನ ಕಷ್ಟಕ್ಕೆ ಸೀಮಿತ ಆಗ್ಬಾರ್ದು, ಅದು ಮುಂದೆ ತಲೆಮಾರುಗಳಿಗೆ ಹರಿದು ಬರೋದು. ಈಗ ಲೈಬ್ರರಿನಲ್ಲಿ ಸಾಕಷ್ಟು ಹಾಡುಗಳನ್ನ, ಈಗ ಜುಂಜಪ್ಪನ ಕಾವ್ಯ ಇದೆ, ಎತ್ತಪ್ಪನ ಕಾವ್ಯ ಇದೆ, ಚಿತ್ರದೇವರ ಕಾವ್ಯ ಇದೆ, ಈರ್ ತಮ್ಮಣ್ಣನ ಕಾವ್ಯ ಇದೆ, ಈರ್ ಚಿಕ್ಕಣ್ಣನ ಕಾವ್ಯ ಇದೆ, ಈರ್ ಬಡಡ್ಡನ ಕಾವ್ಯ ಇದೆ, ಈರ್ ಬೋರನ್ ಕಾವ್ಯ ಇದೆ. ಈ ಎಲ್ಲಾ ಕಾವ್ಯಗಳನ್ನು ಕೂಡ ಬರೀ ಈಗ ಪುಸ್ತಕದಲ್ಲಿ ಅಷ್ಟೇ ಸೀಮಿತ ಆದ್ರೆ, ಅದು ಹಾಡಿನ ರೂಪದಲ್ಲಿ ಇದು ಹಿಂಗೆ ಇತ್ತು, ಹಿಂಗೆ ಆಡ್ತಾ ಇದ್ರು ಅನ್ನೋದನ್ನ ಹೆಂಗೆ ಅದನ್ನ ಹೇಳೋದಕ್ಕೆ ಸಾಧ್ಯ? ಎಷ್ಟು ಅಂತ ಪಠ್ಯ ನಾವು ನೋಡ್ಲಿಕ್ಕೆ ಸಾಧ್ಯ? ಅದು ಹಾಡಿನ ರೂಪದಲ್ಲಿ ಈಗ ಅವ್ರ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಅವು ಪ್ರಚಲ ಆಗ್ತಾ ಇದ್ದಾವೆ. ಈಗ ಹಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ನಾವು ಅದನ್ನ ಒಂದೊಂದ್ ನುಡಿಗಳು ಹಾಡಿ ಅವ್ರ ಮುಂದೆ ಬಿಟ್ಟಾಗ ಅವ್ರಿಗಿನ್ನೂ ಹೆಚ್ಚು ಆಗ್ತಾ ಇದೆ. ಈಗ ನೋಡಿ ಜುಂಜಪ್ಪನ ಹಾಡು ಇವಾಗ ಬರ್ತಿದಂಗೆ, ನಮ್ ದೇವ್ರದ್ದು ಇಲ್ಲಿದೆ ಅನ್ನೋದಕ್ಕೆ ಎಲ್ಲಾ ಊರಲ್ಲೂ ಹಬ್ಬ. ಹೌದು, ನಾವು ಸೋಶಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲರೂ ರೀಲ್ಸ್ ಮಾಡ್ತಾವ್ರೆ, ಕುಣಿತಾವ್ರೆ. ಸತ್ಯ, ವೇದ ಸಿನಿಮಾದಲ್ಲಿ ಜುಂಜಪ್ಪ ಹಾಡು ಇವತ್ತು ಎಲ್ಲ ನಮ್ಮ ಹಟ್ಟಿಗಳಲ್ಲಿ ಹಬ್ಬ. ಅದು ನಮ್ಮ ಹಟ್ಟಿ ಅಷ್ಟರಲ್ಲಿ ಎಲ್ಲ ಸಮುದಾಯಗಳು, ಹತ್ತಿರದ ಸಮುದಾಯಗಳು, ಇಲ್ಲಿ ದೇವ್ರಿಗೆ ಹೊಂದಾಣಿಕೆ ಆಗಿ ನಡ್ಕೊಳ್ಳುವಂತ ಅನೇಕ ಸಮುದಾಯಗಳು ಈ ಹಾಡನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅದ್ರಲ್ಲೂ ವಿದ್ವಾಂಸರುಗಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಹಾಡು ತುಂಬಾ ಚೆನ್ನಾಗಿದೆ, ಮೂಲವಾಗಿ ಆಡಿದಿರಾ ಅಂತ ಈ ತರ ಕೇಳಿದಾಗ ಏನೋ ಒಂಥರ ಖುಷಿ ನನಗೆ. ಇನ್ನೊಂದು ತುಂಬಾ ನಮಗೆ ಆಕ್ಚುಲಿ ಖುಷಿ ಆಗಿದ್ದು ಏನಂತಂದ್ರೆ, ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿದಾಗ ಯೂಟ್ಯೂಬ್ ಅಲ್ಲಿ ಡಿ ಬಾಸ್ ಫ್ಯಾನ್ಸ್, ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್, ಮೋಹನ್ ಕುಮಾರ್ ಅವರು ನಮ್ಮ ಬಾಸ್ ಸಿನಿಮಾದಲ್ಲಿ ಆಡ್ಬೇಕು, ನಮ್ಮ ಅಣ್ಣನ ಸಿನಿಮಾದಲ್ಲಿ ಹಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಕ್ಚುಲಿ ಅದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತ? ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಈ ತರದ ಕಂಟೆಂಟ್ಗಳು ಮತ್ತೆ ಅಥವಾ ಒಳ್ಳೆಯ ಗೀತೆಗಳು ಅಥವಾ ನಮಗ್ ಮ್ಯಾಚ್ ಆಗ ಅಂತ ಗೀತೆ, ನಾವು ತುಂಬಾ ಆಸೆಗಳನ್ನ ಇಟ್ಕೊಳ್ಳೋದಕ್ಕಿಂತ ಅಲ್ಲಿ ಆ ಅವಕಾಶ ಸಿಕ್ಬಿಟ್ರೆ ನನಗೂ ಒಂಥರ ಸಂತೋಷ ಅಲ್ವಾ ಸರ್. ಈಗ ನಾವೆಲ್ಲ ಇಲ್ಲ ಈ ಒಂದು ಹಟ್ಟಿನಲ್ಲಿ ಬೆಳೆದಿರೋ ಅಂತವ್ರು, ಅಂತ ಒಂದು ಪುಣ್ಯ ದೊಡ್ಡ ದೊಡ್ಡ ಇವರು ಮಾಡೋ ಅಂತದಲ್ಲಿ ಒಂದು ಅವಕಾಶ ಸಿಕ್ಕಾಗ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಅಲ್ವಾ. ಅದನ್ನ ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ನನಗೆ ಬರಲ್ಲ ಅಷ್ಟೇ. ಅಂದ್ರೆ ಈಗ ಈ ಸಿನಿಮಾ ಬಂದಾದ ನಂತರ ತಮ್ಗೇನಾದ್ರು ಅವಕಾಶಗಳು ಬೇರೆ ಬೇರೆ ಏನೋ ಪಿಕ್ಚರ್ ಹೌಸ್ ಬಂದಿದೆ ಆಲ್ರೆಡಿ ಒಂದ್ 2-3 ಫೋನ್ ಬಂದಿದೆ ನನಗೆ, ಯಾವ್ದಾದ್ರು ಹೊಸ ಸಿನಿಮಾಗಳಿಗೆ ಬಂದಿದೆ. ಅದು ಸದ್ಯದಲ್ಲೇ ಇವಾಗ ಮಾತಾಡೋದಿದೆ.